ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ಸಾಕಷ್ಟು ನೋಡ್ತಾ ಇದ್ದೀರಿ. ಇವತ್ತು ಒಂದು ವಿಶೇಷವಾದ ಸಬ್ಜೆಕ್ಟ್ ಏನಪ್ಪಾ ಅಂತಂದರೆ ಆರ್ಕ, ಗೋ ಆರ್ಕವನ್ನು ತಯಾರು ಮಾಡುವಂಥ ಒಂದು ವಿಧಾನ. ಈ ಒಂದು ನನಗೆ ಈ ಸ್ಥಳ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಡ್ಡಿಕೆರೆ ಗ್ರಾಮದಲ್ಲಿ ನಾಗವೇಣಿ ಲೋಕನಾಥ್ ಮತ್ತು ಅವರ ಇಡೀ ಕುಟುಂಬದವರೆಲ್ಲ ಸೇರಿ ಈ ಒಂದು ಗೋ ಆರ್ಕವನ್ನು ತಯಾರು ಮಾಡುವಂಥ ಒಂದು ವಿಧಾನವನ್ನು ತೋರಿಸ್ತೀವಿ. ಅವರದ್ದು ಗೋ ಆರ್ಕ ಎಷ್ಟು ಪ್ರಚಾರ ಆಗಿದೆ ಅಂತಂದರೆ ಶಿವ ಗೋ ಅರ್ಕ ಗೋದಾನ ಅರ್ಕ ಅಂತದೆ. ತುಂಬ ಒಂದು ಹೆಸರುವಾಸಿಯಾಗಿದೆ ಈ ಒಂದು ಅರ್ಕ. ಇವತ್ತು ರಾಜ್ಯದ ಮೂಲೆ ಮೂಲೆಗೆಲ್ಲ ಹೋಗ್ತಾ ಇದೆ. ಇಸ್ಕಾನ್ ನಾವು ಸಂಸ್ಥೆಯವರು ಸಹ ಇದನ್ನು ಬಳಸ್ತಾ ಇದ್ದಾರೆ. ಇದನ್ನು ಯಾವ ಥರ ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕಿಂತಲೂ ನಮ್ಮ ಒಟ್ಟಿಗೆ ನಾಗವೇಣಿ ಅವರು ಇದ್ದಾರೆ, ಲೋಕನಾಥ್ ಅವರು ಇದ್ದಾರೆ, ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ನಾಗವೇಣಿ ಮೇಡಮ್ ನಮಸ್ಕಾರ. ನಿಮ್ಮ ಗೋ ಅರ್ಕದ ಬಗ್ಗೆ ಸಾಕಷ್ಟು ಕೇಳ್ಪಟ್ಟಿದೆ. ನೀವು ಯಾವ ಥರ ಈ ಗೋ ಅರ್ಕವನ್ನು ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹಂಚ್ಕೊಳ್ಳಿ. ನಮಸ್ತೆ, ನನ್ನ ಹೆಸರು ನಾಗವೇಣಿ ಲೋಕನಾಥ್ ಅಂತ. ನಮ್ಮದು ಊರು ಬಂದು ಒದ್ದಿಕೆರೆ, ಹಿರಿಯೂರು ತಾಲೂಕು, ಐಮಂಗಲ ಹೋಬಳಿ. ನಾವು ಇದು ಗೋಮೂತ್ರ ದೇಶೀಯ ತಳಿಗಳು ನಾವು ಮೊದಲು ಮಾಡಬೇಕಂತ ಇದ್ದಿದ್ದ ಹಸುಗಳು ಎಚ್ ಎಫ್ ತಳಿ ಹಸುಗಳು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದರಲ್ಲಿ ಅದು ಮಿಶ್ರ ತಳಿ ಹಸು, ಅದರಲ್ಲಿ ಹಾರ್ಮೋನ್ಸ್ಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ, ಚಿಕ್ಕ ಮಕ್ಕಳೆಲ್ಲ ಋತುಮತಿ ಆಗ್ತಾ ಇರೋದು, ಆಮೇಲೆ ಒಬೆಸಿಟಿ ಅದರಿಂದ, ಆಮೇಲೆ ಶುಗರು ಇದೆಲ್ಲ ಜಾಸ್ತಿ ಬರ್ತಾ ಇದೆ ಅಂತ ವಿಜ್ಞಾನಿಗಳು ಹೇಳಿದ ಮೇಲೆ ನಾನು ತರಬೇತಿ ಕೇಂದ್ರಕ್ಕೆ ಹೋಗಿ ತಿಳ್ಕೊಂಡ ಮೇಲೆ ಅದನ್ನು ಯೋಚನೆ ಬದಲಾಯಿಸಿ ಮತ್ತು ದೇಶೀಯ ತಳಿಗಳಿಗೆ ನಾವು ಬಂದ್ವಿ. ಹಂಗಾಗಿ ಈ ನಾವು ಪಂಜಾಬ್ ಮತ್ತು ಹರಿಯಾಣ ವೆರೈಟಿ ಸಾಹಿವಾಲ್ ಮತ್ತು ರಾಟಿ ಅಂತಂದೇಳಿ ತಂದಿದ್ದೀವಿ. ಇಲ್ಲಿಯೂ ಲೋಕಲ್ ತಳಿಗಳು ಭಾಳ ಕಮ್ಮಿ ಹಾಲು ಕೊಡೋದ್ರಿಂದ ನಾವು ಅಲ್ಲಿ ಹೆಚ್ಚಿಗೆ ಹಾಲು ಉತ್ಪಾದನೆ ಮತ್ತು ಅದರ ಗುಣಮಟ್ಟ ಕ್ವಾಲಿಟಿ ಇರೋದರಿಂದ ಅಲ್ಲಿ ಇವನ್ನ ನಾವು ಇದನ್ನ ಸಾಕ್ತಾ ಇದ್ದೀವಿ, ಚಾಯ್ಸ್ ಮಾಡಿ ಅದನ್ನು ಸಾಕ್ತಾ ಇದ್ದೀವಿ. ಅದನ್ನು ನಾವು ಬೆಳಗ್ಗೆ ಮತ್ತು ಸಂಜೆ 5-5 ಲೀಟ್ರ್ ಹಾಲು ಕೊಡುತ್ತೆ. ನ್ಯಾಚುರಲ್ಲಾಗೇ ಅವು ನಮ್ಮ ಈ ವಾತಾವರಣಕ್ಕೆ ಹೊಂದ್ಕೊಂಡಿದ್ದಾವೆ. ಪಂಜಾಬ್ನಲ್ಲಿ 0-- ಡಿಗ್ರಿ ಇರೋದರಿಂದ ಅಲ್ಲಿ ಉಷ್ಣಾಂಶ ಮತ್ತು ಯಥೇಚ್ಛವಾಗಿರೋದ್ರಿಂದ ಅದು ನಮ್ಮದು ಕರ್ನಾಟಕಕ್ಕೆ ಹೊಂದ್ಕೊಳ್ಳುತ್ತೆ ಅಂತೇಳಿ ನಾವು ತಗೊಂಡು ಬಂದಿದ್ದೀವಿ. ನೀವು ಎಷ್ಟು ಹಸು ತಂದಿದ್ದೀರಿ? ನಾವು 8 ಹಸು ತಂದಿದ್ವಿ ಸರ್, ಒಂದು ಓರಿ. ನೀವೇ ಹೋಗಿ ಅಲ್ಲಿ? ನಾವೇ ಹೋಗಿ ಮತ್ತೆ ಮಾಡ್ಕೊಂಡು ನೀವು ತಂದಿದ್ದೀರಿ? ಮೂರು ವರ್ಷ ಆಯಿತು. ನಾವು ಬೆಂಗಳೂರಿಗೆ ಹಾಲನ್ನ ಚಳ್ಳಕೆರೆಯಿಂದ ಒಂದು ಬಸ್ ಬರುತ್ತೆ SLV ಅಂತ, ಅದು 4 ಗಂಟೆಗೆ 5:10 ಎರಬಳ್ಳಿ ಅಂತ ನಮ್ಮದು ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹೋಗಿ ನಾವು NH-13 ಕೊಟ್ಟರೆ ಹಾಲು ಬೆಂಗಳೂರಿಗೆ ಡೈಲಿ ಹೋಗುತ್ತೆ ಸರ್. ಅದು ಅಲ್ಲಿ 120 ರೂವರೆಗೂ ಮಾರ್ತಾರೆ. ನಮ್ಮ ಹತ್ರ 60 ರೂಪಾಯಿ ಲೀಟ್ರ್ ತೊಗೊಳ್ತಾ ಇದ್ದಾರೆ. ನಾವು ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಸರ್. ಗೋಮೂತ್ರದಿಂದ ಗೋ ಅರ್ಕ ತಯಾರು ಮಾಡ್ತೀವಿ. ಅದರಲ್ಲಿ ನೀವು ಗೋಮೂತ್ರವನ್ನು ಯಾವ ಟೈಮಲ್ಲಿ ಕಲೆಕ್ಟ್ ಮಾಡ್ತೀರಿ? ಬೆಳಿಗ್ಗೆ 3 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಒಳಗೆ ಇರುತ್ತೆ. ಬ್ರಾಹ್ಮಿ ಮೂತ್ರದಲ್ಲೇ ನೀವು ಆ ಟೈಮ್ನಲ್ಲಿ ಕಲೆಕ್ಟ್ ಮಾಡಿ, ನಾವು ಅದನ್ನ ಕಲೆಕ್ಟ್ ಮಾಡಿ ಅದನ್ನ ನಾವು ಇದನ್ನ ಕಾಯಿಸಿ ಅಮೋನಿಯಾ ಲೆಸ್ ಮಾಡಿ ಮತ್ತೆ ಫಿಲ್ಟರ್ ಮಾಡಿ. ಒಂದು ಹಸುವಿಂದ ಎಷ್ಟು ಲೀಟರ್ ಸಿಗುತ್ತೆ? ಒಂದು 8-10 ಲೀಟರ್ ಸಿಗುತ್ತೆ. ಗಂಧನ ಫಿಲ್ಟರ್ ಮಾಡಿ ನೀಮಾರ್ಕ ಮಾಡ್ತೀವಿ, ಮತ್ತೆ ಖಾಲಿ ಅರ್ಕ ಮಾಡ್ತೀವಿ, ತುಳಸಿ ಅರ್ಕ ಮಾಡ್ತೀವಿ, ಮತ್ತೆ ಅಮೃತ ಬಳ್ಳಿ ಇದು ಮಾಡ್ತೀವಿ ಸರ್. ಅವರು ಆರ್ಡರ್ ಕೊಟ್ಟಾಗ ಆಯುರ್ವೇದಿಕ್ ಡಾಕ್ಟರ್ಗಳು ಆರ್ಡರ್ ಕೊಟ್ಟಾಗ ನಾವು ಮಾಡ್ತೀವಿ. ಗುಲ್ಬರ್ಗ, ರಾಯಚೂರು, ಅಲರ್ಜಿ, ಮತ್ತೆ ಬಿಜಾಪುರ ಅಲರ್ಜಿ, ಮತ್ತು ಎಲ್ಲ ಈ ರಕ್ತ ದೋಷಗಳು ಮತ್ತು ಕ್ಯಾನ್ಸರ್ ಗುಣಮುಖ ಆಗ್ತಾ ಇದೆ ಸರ್. ಇಲ್ಲಿ ನಮ್ಮ ಪಕ್ಕದಲ್ಲೇ ವೆಟರ್ನರಿ ಡಾಕ್ಟ್ರು ಅವರ ಎಂಟಿ ಅಕ್ಕನಿಗೆ ಕ್ಯಾನ್ಸರ್ ಇತ್ತು, ರಿಲೇಷನ್ ಅವ್ರಿಗೆ ಚೆಸ್ಟ್ ಕ್ಯಾನ್ಸರ್ ಆಗಿತ್ತು. ಅದನ್ನು ಅವರು ನಮ್ಮ ಹತ್ರ ತಗೊಂಡೋಗಿ ಕುಡಿದ್ಮೇಲೆ ಅವರಿಗೆ ಭಾಳ ಒಳ್ಳೆಯದಾಗಿದೆ. ಅವರು ಇಲ್ಲೆಲ್ಲ ತೋರಿಸ್ಬಿಟ್ಟು ಮತ್ತು ಗುಜರಾತಿಗೆ ಹೋಗಿ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ತೋರಿಸಿ ಅಲ್ಲಿ ಅವರು ವಾಸಿ ಆಗದೇ ಇರೋ ಕಾರಣ ಮತ್ತು ಗೋಮೂತ್ರನೂ ಸೇವನೆ ಮಾಡಿದಾಗ ಅಲ್ಲಿ ಡಾಕ್ಟ್ರು ಸ್ವಲ್ಪ ಸಜೆಷನ್ ಕೊಟ್ರಂತೆ. ಅದನ್ನು ಮಾಡಿದ್ಮೇಲೆ ಅವರಿಗೆ ಇಲ್ಲಿ ಗುಣಮುಖ ಆದಮೇಲೆ ಡಾಕ್ಟ್ರೇ ಆಶ್ಚರ್ಯಪಟ್ರಂತೆ ಸರ್. ಅದು ಯಾವುದರಿಂದ ಇಷ್ಟು ಮುಟ್ಟಿ ಕ್ಯೂರ್ ಆಯಿತು ಅಂತ ಕೇಳಿದ್ರಂತೆ. ಆವಾಗ ಗೋಮೂತ್ರ ಅಂತ ಅಂದಾಗ ಅದನ್ನೇ ತುಂಬ ಜನಕ್ಕೆಲ್ಲ ಇವಾಗ ಸಜೆಷನ್ ಮಾಡ್ತಾ ಇದ್ದಾರೆ. ಇದು ಅಂದರೆ ಇದು ವಿಷ ಕಣಗಳನ್ನ ತೆಗ್ದಾಕುತ್ತೆ ಸರ್. ಅಂದರೆ ಆರೋಗ್ಯವಂತ ಮನುಷ್ಯನೂ ಬೆಳಗ್ಗೆ 1 ಚಮಚ ಸಾಯಂಕಾಲ 1 ಚಮಚ ಕುಡಿದ್ರೆ ಇದು
ಪ್ರತಿಯೊಂದು ಇವಾಗೆಲ್ಲ ನಾವು ಹೈಬ್ರಿಡ್ ಊಟ ತಿನ್ನೋದ್ರಿಂದ ಎಲ್ಲ ತರದ ಕೆಮಿಕಲ್ನ ಯೂಸ್ ಮಾಡ್ತಾ ಇರ್ತಾರೆ ತರಕಾರಿಗಳಲ್ಲಿ ಹಣ್ಣು ಪ್ರತಿಯೊಂದರಲ್ಲೂ ವಿಷ ಅಂಶ ಇರುತ್ತೆ ಅದು ವಿಷ ಕಣನ್ನ ಈ ಗೋಮೂತ್ರ ಹೊರಗೆ ಹಾಕುತ್ತೆ ಸರ್ ಮೂತ್ರದ ಮುಖಾಂತರ ಇನಿ ಮಾರ್ಕ ಅಲರ್ಜಿ ಡಸ್ಟ್ ಅಲರ್ಜಿ ಮೂಗಿನಲ್ಲಿ ಬರುತ್ತೆ ಇದನ್ನು ಮೂರು ಡ್ರಾಪ್ ಮೂಗಿನ ಇದರಲ್ಲಿ ಬಿಟ್ಕೊಂಡ್ರೆ ಡಸ್ಟ್ ಅಲರ್ಜಿ ಇರೋದಿಲ್ಲ ಆಪರೇಷನ್ ಮಾಡುವಂಥ ಅವಶ್ಯಕತೆಯೇ ಬರೋದಿಲ್ಲ ಸರ್ ಕಫ ಎಲ್ಲ ನಿರ್ಧರಿಸಿಬಿಡುತ್ತೆ ಏನೋ ಗೋವರ್ಕದಿಂದ ಏನು ಮೈನ್ ಅಂದ್ರೆ ಗ್ಯಾಸ್ಟ್ರಿಕ್ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರಿಂದ ನಮ್ಗೆ ಯಾವುದೇ ಕಾಯಿಲೆ ಬಂದ್ರೂ ಸಹ ಅದನ್ನ ತಡೆಗಟ್ಟಿ ಅದ್ರ ವಿರುದ್ಧ ಹೋರಾಡಕ್ಕೆ ವೈರಸ್ ಇಂದ ಆಮೇಲೆ ಏನೇ ಕಾಯಿಲೆ ಬಂದ್ರು ಅದರಿಂದ ಹೋರಾಡೋದಕ್ಕೆ ಉಪಯೋಗ ಆಗುತ್ತೆ ಶುದ್ಧೀಕರಣ ಶುದ್ಧೀಕರಣ ಮಾಡುತ್ತೆ ಆಮೇಲೆ ಅಲರ್ಜಿ ಡಸ್ಟ್ ಅಲರ್ಜಿ ಇವೆಲ್ಲ ಮೈಗೆ ತುರಿಕೆಗಳು ಈ ತರ ಇರುತ್ತಲ್ವಾ ಅದಕ್ಕೆಲ್ಲ ಮೇಲೆ ಚರ್ಮ ಕಚ್ಚಿಕೊಂಡ್ರೆ ಸೋರಿಯಾಸಿಸ್ ಒಂದು 3 ತಿಂಗಳ ಒಳಗಾಗಿ ಅಷ್ಟು ಇಲ್ಲಿ ಇದರಲ್ಲಿ ಔಷಧೀಯ ಗುಣಗಳಿದ್ದಾವೆ ಈಗ ಒಂದು ದಿವಸಕ್ಕೆ ಎಷ್ಟು ಲೀಟರ್ ಈಗ ರೆಡಿ ಆಗಿರ್ತಕ್ಕಂಥ ಅರ್ಕ ಎಷ್ಟು ಲೀಟರ್ ಹತ್ತರಿಂದ 12 ಲೀಟರ್ ಮಾಡ್ಬೋದು ನೀವು ಅಷ್ಟು ಮಾಡ್ತಾ ಇದ್ದೀರಿ ಈಗ ಒಂದು ಇದು ಅರ್ಧ ಲೀಟರ್ ಅಲ್ವಾ ಅರ್ಧ ಲೀಟರ್ ಎಷ್ಟು 75 ರೂಪಾಯಿ 75 ರೂಪಾಯಿ ಅವರು 150 ರೂಪಾಯಿ 100 ಇದು ಮಾಡುವ ವಿಧಾನ ಸ್ವಲ್ಪ ಹೇಳ್ಬಿಡ್ತೀರಾ ಮಾಡುವ ವಿಧಾನ ಅದರಲ್ಲಿ ಒಂದು ಖಾಲಿ ಗಂಜಲನ ನಾವು ಫಸ್ಟ್ ಅಮೋನಿಯಾ ಲೆಸ್ ಮಾಡ್ತೀವಿ ಸರ್ ಖಾಲಿ ಗಂಜಲ ಬೆಳಿಗ್ಗೆ ಕಲೆಕ್ಟ್ ಮಾಡಿದ ಗಂಜಲನ ಅಮೋನಿಯಾ ಲೆಸ್ ಮಾಡಿ ಅಮೋನಿಯಾ ಲೆಸ್ ಮಾಡಿ ಹಾಕಿ ಈ ಡೋಲಾಗಿ ಇಟ್ಕೊತ ಮೇಲೆ ತಣ್ಣೀರು ಒಂದು ಪಾತ್ರ ಹಾಕಿ ಅದನ್ನು ಉರಿ ಕೊಟ್ಟಾಗ ಅದು ಫಿಲ್ಟರ್ ಆಗಿ ಬರುತ್ತೆ ಇದು ಡೋಲ ಅಂತ ಹೇಳ್ತೀರಾ ಇದು ಬಂದು ಈ ಸೋರೆಯಲ್ಲಿ ನಾವು ಗಂಜಲ ಹಾಕ್ತೀವಿ ಈ ಸ್ಟೀಲ್ ಬಿಂದಿಗೆಯಲ್ಲಿ ನಾವು ಗಂಜಲ ಹಾಕ್ತೀವಿ ಸ್ಟೀಲ್ ಪಾತ್ರೆಯಲ್ಲಿ ಎಷ್ಟು ಲೀಟರ್ ಇರುತ್ತೆ ಇದು ಒಂದು 25 ಲೀಟರ್ ಇರುತ್ತೆ ಎರಡೂವರೆ ಕೂಡ ಗೋಮೂತ್ರ ಇದಕ್ಕೆ ತುಂಬಿ 25 ಲೀಟರ್ ಅಂದ್ರೆ 75 ಹಾಕ್ತೀವಿ ಸರ್ ಮುಕ್ಕಾಲು ಬರ್ತೈತೆ 75 ಇದು 100% ಕಾಲ್ಭಾಗ ಜಾಗ ಕುದಿಲಿಕ್ಕೆ ಅಥವಾ ಹಾವಿ ಬರಲಿಕ್ಕೆ ಅದರ ಮೇಲ್ಭಾಗದಲ್ಲಿ ಡಿಸ್ಟಿಲೇಷನ್ ಇದು ಫಿಲ್ಟರ್ ಯೂನಿಟ್ ಇರುತ್ತೆ ಇದು ಡೋಲ ಅಂತ ಇದೆ ಹೆಸರು ಈ ಡೋಲಕ್ಕೆ ನಾವು ಡಿಸ್ಟಿಲೇಷನ್ ಪ್ರೋಸೆಸ್ ಮಾಡಲಿಕ್ಕೆ ಕೆಳಗೆ ಅಲ್ಲಿ ತಟ್ಟೆ ಇದೆ ಅದರಲ್ಲಿ ಈ ಪಾತ್ರೆಗೆ ಹನಿ ಬಡದ್ಬಿಟ್ಟು ಹಾವಿ ಅದರಲ್ಲಿ ನೀರು ಗರಿಸಿ ಮತ್ತೆ ಪೈಪ್ ಮುಖಾಂತರ ಪೈಪ್ ಇಟ್ಟಿದ್ದಾರೆ ಪೈಪ್ ಮುಖಾಂತರ ಹೋಗಿ ನೀವು ಅಲ್ಲಿ ಈ ತರ ಈಗ ಇದು ಪಾತ್ರೆಯಲ್ಲಿ ಅಂತದನ್ನೊಂದು 20 ಲೀಟರ್ ಹಾಕಿರ್ತಾರೆ ಮತ್ತು 25 ಲೀಟರ್ ಹಾಕಿದ್ರೆ ನಿಮ್ಗೆ ಎಷ್ಟು ಲೀಟರ್ ಅರ್ಕ ಸಿಗುತ್ತೆ ಒಂದು 15-20 ಲೀಟರ್ ಸಿಗುತ್ತೆ ನಾವೊಂದು 5 ಲೀಟರ್ ಅಥವಾ 3 ಲೀಟರ್ ವೇಸ್ಟ್ ಅಂತ ಬಿಡ್ತೀವಿ ತೂಕ ಹಾಕ್ತು ಆಮೇಲೆ ಅದು ಬಹಳ ಕೆಳಗೆ ಹೋದ್ಮೇಲೆ ಹಾವಿ ಬರೋದಕ್ಕೆ ತೊಂದರೆ ಆಗುತ್ತೆ ಸುಮ್ಮನೆ ನಮಗೆ ಕಡ್ಡಿ ಎಲ್ಲ ವೇಸ್ಟ್ ಆಗುತ್ತೆ ಅಂತ ನಾವು ಅದನ್ನು ಬಳಸ್ತೀವಿ ಕೆಳಗಿರೋಂಥ ಅಮೋನಿಯಾನ ನಾವು ಅದನ್ನು ಗಿಡಗಳಿಗೆ ಮರಗಳಿಗೆ ಹಾಕಿದ್ರೆ ಅದು ಯಥೇಚ್ಛವಾಗಿ ಫಸಲು ಕೊಡುತ್ತೆ ಅದನ್ನು ನಾವು ಬಿಕ್ಕೆ ಗಿಡಕ್ಕೆ ಹಾಕಿದ್ವಿ ಮೋಸ್ಟ್ಲಿ ಬೇರ್ಲೆ ಗಿಡಕ್ಕೆ ಒಳ್ಳೆ ಅದು ಹಳದಿ ಕಲರ್ ಆಗಿರೋಂಥದ್ದೆಲ್ಲ ಫುಲ್ ಗ್ರೀನಿಶ್ ಆಗ್ಬಿಡುತ್ತೆ ಅಷ್ಟು ಅಮೋನಿಯಾ ಬರುತ್ತೆ ಅಂದ್ರೆ ಈ ಯೂರಿನ್ ನಲ್ಲೇನೆ ನಾವು ಮನುಷ್ಯರ್ದೆಲ್ಲ ಕಲೆಕ್ಟ್ ಮಾಡಿದ್ರು ಯೂರಿಯಾನ ನಮ್ಮ ದೇಶಕ್ಕೆ ಆಗುವಷ್ಟು ಸಪ್ಲೈ ಮಾಡ್ಬೋದು ಅಂತಾನೆ ಮೋದಿಯವರೇ ಹೇಳಿದ್ದಾರೆ ಅಂದ್ರೆ ಮರಳಿಗೆ ನಾವು ಅದನ್ನ ಬಿಡ್ತಾ ಚೆಲ್ತಾ ಹೋಗ್ತೀವಿ ಮರಳಲ್ಲಿ ಅದು ಅಮೋನಿಯಾ ಆಗುತ್ತೆ ಶೇಖರಣೆ ಆಗುತ್ತೆ ಈ ತರದಲ್ಲಿ ಈಗ ಅಲ್ಲಿ ಇದನ್ನ ಮತ್ತೊಮ್ಮೆ ಫಿಲ್ಟರ್ ಮಾಡ್ಕೊಂತಾರಲ್ಲ ಇದಕ್ಕೆ ಯಾವುದೇ ಗಾಳಿ ಅಥವಾ ಇದು 10 ವರ್ಷ ಇದ್ರು ಯಾವುದೇ ತರದ ಎಕ್ಸ್ಪೈರಿ ಇಲ್ಲ ಈ ವರ್ಷ ಬೇಕಾದ್ರೂ ಇರ್ಬೋದು ನೀರು ಯಾವ ತರ ನೀವು ಗಾಳಿ ಬೆಳಕು ಹೋಗದೆ 100 ವರ್ಷ ಇರುತ್ತೆ ಅಂತ ಹೇಳ್ತೀರಾ
ಓಕೆ ಈ ತರ ಗೋವರ್ಕನ್ನ ದಿವಸಕ್ಕೆ ಒಂದು 10-15 ಲೀಟರ್ ಅಷ್ಟು ನೀರು ಬಿಜಾಪುರ ರಾಯಚೂರು ಸಿಂದಿಗಿ ಬಾಗಲಕೋಟೆ ಬೆಂಗಳೂರು ಈ ತರ ಗೋವರ್ಕದಿಂದ ನೀವು ವಿಶೇಷವಾಗಿ ಇದನ್ನ ಮಾಡ್ತಕ್ಕಂಥ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರ ನಿಮ್ಮನ್ನ ಈ ತಾಂತ್ರಿಕತೆಯನ್ನೆಲ್ಲ ನೀವು ತೋರಿಸ್ಕೊಟ್ಟಿದ್ರ ನಿಮ್ಮನ್ನ ಸಂಪರ್ಕ ಮಾಡಬೇಕಂತ ಭಾಳಷ್ಟು ಹೇಳ್ತಾರೆ ನಿಮ್ಮ ವಿಳಾಸ ಆಗಿರ್ತಾರೆ ಸ್ವಲ್ಪ ಅಡ್ರೆಸ್ ಇಲ್ಲ ಸರ್ ಚಿತ್ರದುರ್ಗ ಜಿಲ್ಲೆ 9980406331